ಸಾಮಾನ್ಯವಾಗಿ ಮದುವೆ ಅಂದ್ರೆ ಸಾಂಪ್ರದಾಯಿಕ ಉಡುಗೆಗಳ ಅನಾವರಣ ಅಂತಾನೆ ಹೇಳಬಹುದು ಮದುವೆಯ ವಿವಿಧ ಶಾಸ್ತ್ರಗಳಿಗೆ ಅನುಗುಣವಾಗಿ ಸಾಂಪ್ರದಾಯಿಕ ಉಡುಗೊರೆಗಳನ್ನು ಸೀರೆ ಲೆಹೆಂಗಾ ಎಂದು ಆಯ್ಕೆ ಮಾಡಿಕೊಳ್ಳುತ್ತಾರೆ ಆದರೆ ಸಾಂಪ್ರದಾಯಿಕ ಉಡುಗೆ ಅಂದ್ರೆ ಕೇವಲ ದುಬಾರಿ ಹಾಗೂ ಭಾರವಾದ ಬಟ್ಟೆಗಳನ್ನು ಧರಿಸುವುದೆಂಬ ಅರ್ಥವಲ್ಲ ನೀವು ನಿಜವಾಗಿಯೂ ಅದರಲ್ಲಿ ಸುಂದರವಾಗಿ ಕಾಣಬೇಕಾದ್ರೆ ಬಟ್ಟೆಗಳ ಜೊತೆಗೆ ಇತರ ವಿಷಯಗಳತ್ತ ಗಮನ ಹರಿಸಬೇಕು ಆ ವಿಷಯಗಳು ಯಾವ್ಯಾವು ಅವುಗಳ ಬಗ್ಗೆ ತಿಳಿಯೋಣ ಸರಿಯಾದ ಫಿಟ್ಟಿಂಗ್ ಉಡುಗೆಯ ಫಿಟ್ಟಿಂಗ್ ಸರಿಯಿಲ್ಲದಿದ್ದರೆ ಸಾಂಪ್ರದಾಯಿಕ ಉಡುಗೆಯಾಗಲಿ ಅಥವಾ ಪಾಶ್ಚಿಮಾತ್ಯ ಉಡುಗೆಗಳಾಗಲಿ ಅದು ಚೆನ್ನಾಗಿ ಕಾಣೋದಿಲ್ಲ ಆದ್ದರಿಂದ ಮೊದಲು ಈ ಬಗ್ಗೆ ಗಮನ ಕೊಡಿ ನೀವು ಧರಿಸಲು ಯೋಚಿಸುತ್ತಿರುವ ಯಾವುದೇ ಬಟ್ಟೆಗಳನ್ನು ಹಾಕಿಕೊಂಡು ಹೋಗುವ ಮೊದಲು ಅದನ್ನು ಒಂದೆರಡು ಬಾರಿ ಮನೆಯಲ್ಲಿ ಹಾಕಿಕೊಂಡು ಪರೀಕ್ಷಿಸಿ ಇದರಿಂದಾಗಿ ಫಿಟ್ಟಿಂಗ್ ಬಗ್ಗೆ ಗಮನ ಕೊಡಬಹುದು ಮತ್ತು ಸಮಯಕ್ಕೆ ಸರಿಯಾಗಿ ಸರಿಪಡಿಸಬಹುದು ಫ್ಯಾಬ್ರಿಕ್ ಗುಣಮಟ್ಟ ಬಟ್ಟೆಗಳನ್ನು ಖರೀದಿಸುವಾಗ ಬಣ್ಣ ವಿನ್ಯಾಸ ಮತ್ತು ಶೈಲಿಯೊಂದಿಗೆ ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಇನ್ನೊಂದು ವಿಷಯ ಅಂದ್ರೆ ಅದರ ಗುಣಮಟ್ಟ ವೆಲ್ವೆಟ್ ಕಿಮ್ ಖಾಬ್ ಉಣ್ಣೆ ರೇಷ್ಮೆಗಳು ಚಳಿಗಾಲಕ್ಕೆ ಅತ್ಯುತ್ತಮವಾಗಿತ್ತು ನಿಮ್ಮನ್ನು ಬೆಚ್ಚಗಿರಿಸುವುದಲ್ಲದೆ ಉತ್ತಮ ಲುಕ್ ಕೂಡ ನೀಡುವುದು ಆಭರಣ ಸಾಂಪ್ರದಾಯಿಕ ಉಡುಗೆ ಅಂದ್ರೆ ಭಾರಿ ಹೊಳೆಯುವ ಬಟ್ಟೆ ಮತ್ತು ಆಭರಣಗಳನ್ನು ಧರಿಸುವುದು ಎಂದಲ್ಲ ಸರಳ ನಿಯಮವನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮ ಬಟ್ಟೆಗಳು ತುಂಬಾ ಭಾರವಾಗಿದ್ದರೆ ಆಭರಣವನ್ನು ಹಗುರವಾಗಿ ಇರಿಸಿ ಒಂದು ವೇಳೆ ಆಭರಣವನ್ನೇ ಹೈಲೈಟ್ ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಸ್ವಲ್ಪ ಹಗುರವಾದ ಬಟ್ಟೆಗಳನ್ನು ಧರಿಸಿ ಉದಾಹರಣೆಗೆ ನೀವು ರೇಷ್ಮೆ ಸೀರೆಯ ಮೇಲೆ ತಿಳಿ ಗೋಲ್ಡನ್ ಚೈನ್ ಅಥವಾ ಕಿವಿಯೋಲೆಗಳನ್ನು ಧರಿಸಿದರೆ ಎಲ್ಲರ ಕಣ್ಣು ನಿಮ್ಮ ಮೇಲೆ ಇರೋದು ಪಾದರಕ್ಷೆಗಳು ಅರೆ ಲೆಹೆಂಗಾ ಸೀರೆ ಧರಿಸೋದ್ರಿಂದ ಪಾದರಕ್ಷೆ ಅಥವಾ ಸ್ಲಿಪ್ಪರ್ ಕಡೆ ಯಾರೂ ಗಮನ ಕೊಡುತ್ತಾರೆ ಎಂದು ನೀವು ಚಿಂತಿಸಬಹುದು ಆದರೆ ಇದು ತಪ್ಪು ಯಾಕಂದ್ರೆ ಸೀರೆ ಲೆಹೆಂಗಾ ಹಾಕಿಕೊಂಡು ವಾಕಿಂಗ್ ಮಾಡುವಾಗಲೂ ಪಾದರಕ್ಷೆಗಳು ಹೈಲೈಟ್ ಆಗ್ತವೆ ಹಾಗಾಗಿ ಬಟ್ಟೆಗೆ ತಕ್ಕಂತೆ ಪಾದರಕ್ಷೆಗಳನ್ನು ಧರಿಸದಿದ್ದರೆ ಇಡೀ ನೋಟವೇ ಹಾಳಾಗುತ್ತದೆ